ಹೆಲೋ ಬ್ಯೂಟಿಫುಲ್ ಸೋಲ್ಸ್ ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ಕನೆಕ್ಷನ್ ಸ್ಟುಡಿಯೋ ಇವತ್ತು ನಾವೊಂದು ಆಗಿರೋ ಸ್ವೀಟ್ ಡಿಶ್ ಟ್ರೈ ಮಾಡೋಣ ಬನ್ನಿ ನಾಲ್ಕೇ ನಾಲ್ಕು ಐಟಮ್ಸ್ ಯೂಸ್ ಮಾಡಿಕೊಂಡು ಸಿಂಪಲ್ ಆಗಿ ಮಾರಿ ಪೇಡ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಇವತ್ತು ನಾನು ಮಾಡ್ತಾ ಇರೋ ಡಿಶ್ನ ಮಕ್ಕಳು ಕೂಡ ಈಸಿಯಾಗಿ ಮನೇಲಿ ಮಾಡ್ಬೋದು ಏನಕ್ಕೆಂದರೆ ನಾನು ಮಾಡ್ತಾ ಇರೋದು ಕುಕ್ಕಿಂಗ್ ವಿತೌಟ್ ಫೈಯರ್ ಇವತ್ತು ನಾಲ್ಕೇ ನಾಲ್ಕು ಐಟಮ್ಸ್ ತೊಗೊಂಡಿದ್ದೀನಿ ಏನೇನು ಐಟಮ್ಸ್ ಅಂತ ನೋಡೋಣ ಬನ್ನಿ ನಾನು ಟ್ವೆಂಟಿ ಮಾರಿ ಬಿಸ್ಕೆಟ್ಸ್ ತೊಗೊಂಡಿದ್ದೀನಿ ಮತ್ತು ನಮಗೆ ಒನ್ ಟೂ ಸ್ಪೂನ್ಸ್ ಆಫ್ ಕೋಕೋ ಪೌಡರ್ ಬೇಕು ಚಾಕ್ಲೇಟ್ ಪೌಡರ್ ಇದು ಮತ್ತು ಒನ್ ಟೂ ಸ್ಪೂನ್ಸ್ ಆಫ್ ಶುಗರ್ ಮತ್ತು ಒಂದು ಚಿಕ್ಕ ಬಟ್ಲಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ಈಗ ನಾವು ಮಿಕ್ಸರ್ ಜಾರ್ಗೆ ಟ್ವೆಂಟಿ ಬಿಸ್ಕೆಟ್ಸ್ ಹಾಕೊಳ್ಳೋಣ ಜೊತೆಗೆ ಒಂದು ಟೂ ಸ್ಪೂನ್ ಸಾಕು ಶುಗರು ಕಂಡೆನ್ಸ್ಡ್ ಮಿಲ್ಕ್ ಯೂಸ್ ಮಾಡ್ತಾ ಇರೋದ್ರಿಂದ ಆಲ್ರೆಡಿ ಆ ಮಿಲ್ಕ್ಗೆ ಸ್ವೀಟ್ ಆಗಿರುತ್ತೆ ಅದಕ್ಕೇನೆ ಈಗ ಮಿಕ್ಸರ್ ಜಾರ್ಗೆ ಟ್ವೆಂಟಿ ಬಿಸ್ಕೆಟ್ಸ್ ಏನು ಇಟ್ಕೊಂಡಿದ್ದೆ ಅದನ್ನ ಕೈಯಲ್ಲೇ ಪೀಸಸ್ ಆಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ನಾವು ಒನ್ ಟೂ ಸ್ಪೂನ್ಸ್ ಆಫ್ ಶುಗರ್ ಹಾಕೊಂಡ್ರೆ ಸಾಕು ಇದೆರಡನ್ನೂ ನಾವು ಫೈನ್ ಪೌಡರ್ ಆಗಿ ಮಾಡ್ಕೊಂಡು ಬರೋಣ ಮಿಕ್ಸಿಯಲ್ಲಿ ನಾನು ಒಂದು ಬಟ್ಲು ಇಟ್ಕೊಂಡು ಅದ್ರ ಮೇಲೆ ಜರಡಿನ ಇಟ್ಕೊತಾ ಇದ್ದೀನಿ ಈಗ ನಾನು ಏನು ಫೈನ್ ಪೌಡರ್ ಮಾಡಿದ್ದೆ ಬಿಸ್ಕೆಟ್ ಮತ್ತು ಶುಗರ್ನ ಅದನ್ನು ಹಾಕ್ಕೊಂಡು ನೀಟಾಗಿ ಜರಡಿ ಇಟ್ಕೊಳ್ಳೋಣ ಸೊ ಏನಾದರೂ ದೊಡ್ಡ ದೊಡ್ಡ ಪೀಸಸ್ ಇದ್ದರೆ ಇಲ್ಲೇ ಉಳ್ಕೊಳ್ಳುತ್ತೆ ನಮಗೆ ಉಂಡೆ ಎಲ್ಲ ಕಟ್ಟುವಾಗ ತುಂಬ ಸಾಫ್ಟಾಗಿ ಬರುತ್ತೆ ಅದಕ್ಕೇ ಶುಗರು ಮತ್ತು ಮಾರಿ ಬಿಸ್ಕೆಟ್ ಫೈನ್ ಪೌಡರ್ ರೆಡಿ ಆಗಿದೆ ಇವಾಗ ಇದಕ್ಕೆ ನಾವು ಇನ್ನು ಮಿಕ್ಕಿದ ಐಟಮ್ಸನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ನಾನು ಕೋಕೋ ಪೌಡರ್ ಚಾಕ್ಲೇಟ್ ಪೌಡರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಮಕ್ಳಿಗೆ ಇಷ್ಟ ಆಗಲಿ ಅಂತ ನಾನು ಮಿಕ್ಸ್ ಮಾಡ್ಕೊತಾ ಇರೋದು ಇದನ್ನು ನೀವು ಸ್ಕಿಪ್ ಕೂಡ ಮಾಡ್ಬೋದು ಮತ್ತು ಟೂ ಸ್ಪೂನ್ಸ್ ಹಾಕಬೇಕಾ ತ್ರೀ ಸ್ಪೂನ್ಸ್ ಹಾಕಬೇಕಾ ನಿಮ್ಮ ಇಷ್ಟ ಮಕ್ಕಳಿಗೆ ಹೇಗೆ ಇಷ್ಟ ಆಗುತ್ತೆ ನೀವು ಕಡಿಮೆ ಜಾಸ್ತಿ ಮಾಡ್ಕೊಬೋದು ಮತ್ತು ನಾನಿವಾಗ ಒಂದು ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಹಾಕ್ಕೊಂಡು ನಾವು ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಂಡು ಬರೋಣ ಇನ್ನೊಂದು ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ ಬೇಕಾದರೆ ನಾವು ಮತ್ತೆ ಆ್ಯಡ್ ಮಾಡಿಕೊಂಡು ನೀಟಾಗಿ ನಾವು ಮಿಕ್ಸ್ ಮಾಡಿ ಒಂದು ರೌಂಡ್ ಶೇಪಿಗೆ ತರೋಣ ಅದಾದಮೇಲೆ ನಾವು ಯಾವ ಥರ ಶೇಪ್ ಬೇಕು ಆ ಥರ ಶೇಪ್ ನಾವು ಕೊಟ್ಕೊಬೋದು ನಾನಿವತ್ತು ಇದಕ್ಕೆ ಪೇಡಾ ಶೇಪ್ ಕೊಡೋಣ ಅಂದ್ಕೊಂಡಿದ್ದೀನಿ ನೀವು ಮಕ್ಳಿಗಿಷ್ಟ ಆಗೋ ಥರ ಹಾರ್ಟ್ ಶೇಪು ಸ್ಕ್ವೇರ್ ಶೇಪು ಆ ಥರ ಎಲ್ಲ ಮಾಡಿದ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈಗ ನಾನು ಇದನ್ನು ನೀಟಾಗಿ ರೌಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಇದು ಇದಕ್ಕೆ ನಾವು ಯಾವ ಶೇಪ್ ಬೇಕಾದರೂ ಕೊಟ್ಕೋಬೋದು ನಾನು ಪೇಡಾ ಶೇಪ್ ಕೊಡ್ತೀನಿ ಒಂದು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಈ ಥರ ಇಷ್ಟರಲ್ಲಿ ನೀವು ಒಂದು ಹತ್ತು ಪೇಡ ಮಾಡ್ಕೊಬೋದು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದನ್ನು ಸಾಫ್ಟಾಗಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೀವು ಡೆಕೋರೇಷನ್ಗೆ ಚರ್ರಿ ಏನಾದರೂ ಯೂಸ್ ಮಾಡ್ಕೊಬೋದು ನಾನು ಗೋಡಂಬಿ ಇತ್ತು ಗೋಡಂಬಿ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಗೋಡಂಬಿ ಮೇಲೆ ಈ ಥರ ಕಾಣಿಸ್ತಾ ಇದೆ ನೀವು ಒಂದ್ಸರಿ ಇದನ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ತುಂಬ ಈಸಿ ಕೂಡ ಇನ್ಯಾವುದಾದ್ರೂ ಹೊಸ ರೆಸಿಪೀಸ್ನ ನೀವು ಈಸಿ ವೇಯಲ್ಲಿ ಕಲಿಬೇಕಂದ್ರೆ ಕಮೆಂಟ್ ಮಾಡಿ ರೆಸಿಪಿ ನೇಮ್ನ ನಾನು ಆದಷ್ಟು ಈಸಿ ವೇಯಲ್ಲಿ ಕ್ವಿಕ್ ಆಗಿ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಈಗ ಇದನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಇವತ್ತು ನನ್ನ ನೇಬರ್ದು ಬರ್ತಡೇ ಇದೆ ಸೊ ಬನ್ನಿ ಈ ಸ್ವೀಟ್ನ ಕೊಟ್ಟು ಹೇಗಿದೆ ಅಂತ ಕೇಳೋಣ ಹ್ಯಾಪಿ ಬರ್ತ್ಡೇ ಥ್ಯಾಂಕ್ಸ್ ಇವತ್ತು ನಾನು ಬರ್ತ್ಡೇಗೆ ಒಂದು ಸ್ವೀಟ್ ಮಾಡಿದ್ದೀನಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀಯಾ ವಾವ್ ತುಂಬ ಸಾಫ್ಟಿ ಆಗಿದೆ ಹೌದಾ ಹ್ಞೂ ನೋಡ್ತಾ ಇದೆ ತಿನ್ಬೇಕು ಅನ್ನಿಸ್ತಾ ಇದೆ ಚಾಕ್ಲೇಟ್ ಥರ ಇದೆ ವಾವ್ ಇಟ್ಸ್ ಟು ಯಮ್ಮಿ ಎಲ್ಲರೂ ಇದನ್ನು ಮಾಡಿ ಟ್ರೈ ಮಾಡಿ ಆಮೇಲೆ ಟ್ರೈ ಮಾಡಿದ್ಮೇಲೆ ಹೆಂಗಿದೆ ಅಂತ ನೋಡಿ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಟ್ಸ್ ಟು ಯಮ್ಮಿ For new recipes, please do like, follow, subscribe, and don't forget to click on the bell icon.